नमस्कार गुड मॉर्निंग इदु न्यूज़ 11 निम्म जोते नानु हरीश नागराजु बोम्मायि अवर टीम रेडी आयितु अफिशियल लिस्ट इन्नेन एनी मोमेंट होरगे बरुत्ते बसवराज बोम्मायि अवर क्याबिनेट गे यार सेर्पडेगोळ्तिद्दारे न्यूज़ 18 केंद्रद हत्र 26 नूतन सचिवर हेसरुगळु ब्रेकिंग न्यूज़ ಸಂಭಾವ್ಯರು ಅಂತ ಕೊಡ್ತಾ ಇದೀವಿ ಇದೇ ಫಿಕ್ಸ್ ನಾವು ಹೇಳೋದಲ್ಲ ಆಗ್ಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಹೇಳ್ಬಿಟ್ರು ಬೆಂಗಳೂರಿಗೆ ಬಂದಿದ ತಕ್ಷಣ ನೀವೀಗಾಗಲೇ ಎಲ್ಲ ತೋರಿಸಿದ್ದೀರಾ ಅಂತ ಏನೋ ಆಲ್ಮೋಸ್ಟ್ ಇದಾರಲ್ಲಿ ಅಂತೆಲ್ಲ ಹೇಳ್ಬಿಟ್ರು ಸೊ ಹಾಗಾಗಿ ನಾವು ತೋರಿಸ್ತಾ ಇರೋದು ಕರೆಕ್ಟು ಬೆಳಗ್ಗೆ 8 ಗಂಟೆಯಿಂದ ನಾವು ಈ ಬ್ರೇಕಿಂಗ್ ನ್ಯೂಸ್ ಹಾಕ್ತಾ ಇದ್ದೀವಿ ಸಂಭಾವ್ಯರ ಪಟ್ಟಿಯನ್ನು ತೋರಿಸ್ತಾ ಇದ್ದೀವಿ ಬಹುತೇಕ ಇದೇ ಫಿಕ್ಸ್ ಆದಂತೆ ಅನಿಸುತ್ತೆ ಬಿಕಾಸ್ ಇಲ್ಲಿ ಯಾರ್ಯಾರು ಹೆಸರಿದ್ದಾರೆ ಅವ್ರಿಗೆಲ್ಲ ಕಾಲ್ ಹೋಗಿದೆ ಕೆ ಎಸ್ ಈಶ್ವರಪ್ಪನವರು ಆರ್ ಅಶೋಕ್ ಅರವಿಂದ ಲಿಂಬಾವಳಿ ಡಾಕ್ಟರ್ ಅಶ್ವಥ್ ನಾರಾಯಣ್ ಬಿ ಶ್ರೀರಾಮುಲು ಉಮೇಶ್ ಕತ್ತಿ ಬಿ ಸಿ ಪಾಟೀಲ್ರು ಎಸ್ ಟಿ ಸೋಮಶೇಖರ್ ಡಾಕ್ಟರ್ ಕೆ ಸುಧಾಕರ್ ಅವರು ಭೈರತಿ ಬಸವರಾಜ್ ಮುರುಗೇಶ್ ನಿರಾಣಿ ಶಿವರಾಮ್ ಹೆಬ್ಬಾರರು ಇನ್ನು ಶಶಿಕಲಾ ಜೊಲ್ಲೆ ಮೇಡಮ್ ಕೆ ಸಿ ನಾರಾಯಣ್ ಗೌಡರು ಸುನೀಲ್ ಕುಮಾರ್ ಕಾರ್ಕಳ ಅರಗ ಜ್ಞಾನೇಂದ್ರ ಗೋವಿಂದ ಕಾರಜೋಳ ಅವರು ಮುನಿರತ್ನ ಇನ್ನು ಎಂ ಟಿ ಬಿ ನಾಗರಾಜ್ ಗೋಪಾಲಯ್ಯ ಮಾಧುಸ್ವಾಮಿ ಅವರು ಚಿಕ್ಕನಾಯಕನಹಳ್ಳಿ ಹಾಲಪ್ಪ ಆಚಾರ್ ಶಂಕರ್ ಪಾಟೀಲ್ ಮುನೇನಕೊಪ್ಪ ಕೋಟಾ ಶ್ರೀನಿವಾಸ್ ಪೂಜಾರಿ ಎಂಎಲ್ಸಿ ಕೋಟಾ ಪ್ರಭು ಚೌಹಾಣ್ ವಿ ಸೋಮಣ್ಣನವರು 26 ಮಂದಿಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಫೋನ್ ಹಾಯಿಸಿದ್ದಾರೆ ಅಲ್ಲಿಗೆ ಈ ಸಂಭಾವ್ಯ ಪಟ್ಟಿ ಕೆಲವೇ ಕ್ಷಣದಲ್ಲ ಪದ ತೆಗಿತೀವಿ ನಾವು ಅಫಿಷಿಯಲ್ ಆಗಿ ಬರಬೇಕಲ್ಲ ಅದು ಕಾಯ್ತಾ ಇದೀವಿ ಅಲ್ಲಿ ಒಂಚೂರು ನಮ್ಮ ಮೊಬೈಲ್ಗೆ ದುಬ್ಬಿದ್ರೆ ಇಮಿಡಿಯೇಟಾಗಿ ಸಂಭಾವ್ಯ ಅನ್ನೋ ಪಟ್ಟಿ ಪದ ತೆಗಿತೀವಿ ನಾವು ಅಲ್ಲಿ ತನಕ ನಾವು ಅದು ಹಾಕಿದ್ದೀವಿ ಆಲ್ಮೋಸ್ಟ್ ಆಲ್ ಇದೇ ಫೈನಲ್ 26 ಮಂದಿ ಅವರೆಲ್ಲರೂ ಕೂಡ ರೆಡಿ ಆಗ್ತಿದ್ದಾರೆ ಕೆಲವ್ರಿಗಾಗಲೇ ಫೋನ್ ಬಂದ ಮೇಲೆ ಅವರಿಗೆ ಖುಷಿ ಅವರ ತಂಡದವರಿಗೆ ಘೋಷಣೆ ಹರ್ಷೋದ್ಗಾರ ಮನೆಯವ್ರಿಗೆಲ್ಲ ಹ್ಯಾಪಿನೆಸ್ ಅರಗ ಜ್ಞಾನೇಂದ್ರ ಅವರು ಅವ್ರ ಕಡೆಯವರೆಲ್ಲ ಬೊಕೆಯೆಲ್ಲ ತಂದುಬಿಟ್ರು ಆಗಲೇ ಹಾಗೆ ತಪ್ಕೊಂಡು ವಿಶ್ ಮಾಡಿ ಕರೋನಾ ಗಿರಾನ ಎಲ್ಲ ಆಮೇಲೆ ಫಸ್ಟು ಹಗ್ ಮಾಡ್ಕೊಂಡು ವಿಶ್ ಮಾಡಿ ಸಾರ್ ನಮ್ಮ ಕಡೆಯವ್ರು ಬಂತು ಖುಷಿ ಅಂತ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ದೇವ್ರ ಕೈ ಮುಗಿದು ಎಲ್ಲ ನಡೀತಾ ಇದೆ ಈಗ ಎನಿವೇ ಇನ್ನು ಟೈಮ್ ಇದೆ ಈಗ 11 ಗಂಟೆ 1 2 3 ಗಂಟೆ 15 ನಿಮಿಷ ಎಕ್ಸಾಕ್ಟ್ಲಿ ಈಗಿರೋದಂದರೆ 195 ನಿಮಿಷದ ಕೌಂಟ್ ಡೌನ್ ಇವತ್ತು ಮಧ್ಯಾಹ್ನದ ಕಾರ್ಯಕ್ರಮಕ್ಕೆ ಈಗಿನಿಂದ 195 ನಿಮಿಷದಲ್ಲಿ ಇನ್ನೂ ಯಾರ್ಯಾರಿಗಾರು ಫೋನ್ ಬರೋದಿದ್ದರೆ ಕೊನೆಯದಾಗಿ ಬರಬೇಕು ಅಷ್ಟೇ ಮ್ಯಾಜಿಕಲ್ ಮೊಮೆಂಟ್ ಅಂತೀವಲ್ಲ ಎಲ್ಲೋ ಮಿಸ್ ಆಗ್ಬಿಟ್ಟಿದೆಯಲ್ಲ ಇವ್ರಿಗೆ ಹಾಕ್ಬೇಕಲ್ಲ ಅಂತ ಫೋನ್ ಹಾಕ್ಬೇಕು ಅಷ್ಟೇ ಅದರ್ವೈಸ್ ಇನ್ನು ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಫೋನ್ ಬಂದಂಗೆ ಕಾಣಿಸ್ತಾ ಇದೆ ಅಫಿಷಿಯಲ್ ಲಿಸ್ಟ್ ಅದು ಹೊರಗಡೆ ಬಂದ ಮೇಲೆ ಇನ್ನು ಆಲ್ಟರ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಆ ಅಫಿಷಿಯಲ್ ಲಿಸ್ಟ್ ಏನಾದರೂ ಕರೆಕ್ಷನ್ ಆಗ್ತಾ ಇದ್ದರೆ ಅದು ಲೇಟ್ ಆಗ್ತಿರುತ್ತೆ ಅಷ್ಟೇ ಬಿಕಾಸ್ ಅಲ್ಲೆಲ್ಲ ದೊಡ್ಡ ದೊಡ್ಡವ್ರೀಗ ಫೈನಲ್ ಟ್ರೈ ಮಾಡ್ತಿದ್ದಾರೆ ಸೊ ಇದೆಲ್ಲವೂ ನಡೀತಿರೋದು ಫಸ್ಟ್ ಈ ಕರೆ ಬಂದ ತಕ್ಷಣ ನೆಕ್ಸ್ಟ್ ಕ್ಯಾಮ್ರಾ ಫೇಸ್ ಮಾಡಿದ್ದೆ ನ್ಯೂಸ್ 18ಗೆ ಅರಗ ಜ್ಞಾನೇಂದ್ರ ಅವರು ಮತ್ತು ಸುನೀಲ್ ಕುಮಾರ್ ಕಾರ್ಕಳ ಅವರೆಲ್ಲರೂ ಕೂಡ ಫಸ್ಟ್ ಅರಗ ಜ್ಞಾನೇಂದ್ರ ಅವರು ಏನು ಮಾತಾಡಿದ್ರು ನ್ಯೂಸ್ 18 ಕನ್ನಡಕ್ಕೆ ದ ಫಸ್ಟ್ ರಿಯಾಕ್ಷನ್ ಫೋನ್ ಬಂದ ಮೇಲೆ ಹ್ಯಾಪಿ ನ್ಯೂಸ್ ಹ್ಯಾಪಿ ಮ್ಯಾನ್ ಶ್ರೀ ಅರಗ ಜ್ಞಾನೇಂದ್ರ ನೋಡೋಣ ಏನು ಹೇಳಿದ್ರು ಅಂತ ನಮ್ಮ ಜೊತೆಗೆ ಶಾಸಕ ಅರಗ ಜ್ಞಾನೇಂದ್ರ ಅವರಿದ್ದಾರೆ ಈಗ ತಾನೇ ಮುಖ್ಯಮಂತ್ರಿಗಳ ಕಚೇರಿಯಿಂದ ಫೋನ್ ಬಂದಿದೆ ಸರ್ ಮೊದಲ ರಿಯಾಕ್ಷನ್ ಏನು ಸರ್ ನಿಮ್ದು ಸರ್ ಅತ್ಯಂತ ಸಂತೋಷ ಆಗಿದೆ ಹಾಗಾಗಿ ಅತ್ಯಂತ ಸಂತೋಷದಿಂದ ಅದನ್ನು ಸ್ವೀಕಾರ ಮಾಡ್ತೀನಿ ವಿಧಾನಸೌಧಕ್ಕೆ ಬೊಮ್ಮಾಯಿಯವರು ಕರೆದಿದ್ದಾರೆ ಅಲ್ಲಿ ಹೋಗ್ತಾ ಇದ್ದೀನಿ ನನ್ನ ನಾಯಕರಿಗೆ ವಿಶೇಷವಾಗಿ ಯಡಿಯೂರಪ್ಪನವರಿಗೆ ನಮ್ಮ ಎಂಪಿ ಬಿ ವೈ ರಾಘವೇಂದ್ರ ಅವರಿಗೆ ನನ್ನ ರಾಜ್ಯ ಮತ್ತು ದೇಶದ ನಾಯಕತ್ವಕ್ಕೆ ಆರ್ಎಸ್ಎಸ್ನ ಹಿರಿಯರಿಗೆ ನಾನು ಕೃತಜ್ಞತೆಯನ್ನು ಹೇಳ್ತೀನಿ ಅವರೆಲ್ಲರಿಗೆ ಗೌರವ ತರುವಂತಹ ಕೆಲಸವನ್ನ ಕ್ಯಾಬಿನೆಟ್ನಲ್ಲಿ ಮಾಡ್ತೀನಿ ಯಾವ ಆಧಾರದ ಮೇಲೆ ನಿಮಗೆ ಮಂತ್ರಿ ಸ್ಥಾನವನ್ನು ಹೈಕಮಾಂಡ್ ಕೊಟ್ಟಿದೆ ಅನ್ನುವಂಥದ್ದು ಸೀನಿಯರ ಅಥವಾ ಹೇಗೆ ಅಂತ ನನ್ನ ಇಷ್ಟು ವರ್ಷದ ಸಾರ್ವಜನಿಕ ಜೀವನ ನನ್ನ ನಡವಳಿಕೆ ಇವೆಲ್ಲವನ್ನೂ ನಾನು ಪಕ್ಷ ಕಟ್ಟಿದ ಸಂಘಟನೆಗೋಸ್ಕರ ನನ್ನನ್ನು ಅರ್ಪಣೆ ಮಾಡ್ಕೊಂಡಿರ್ತಕ್ಕಂಥ ರೀತಿಯನ್ನು ಮೆಚ್ಚಿ ನನ್ನ ಸಂಘಟನೆ ನನ್ನ ನಾಯಕರು ನನಗೆ ಈ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ ಖಂಡಿತವಾಗೂ ಒಳ್ಳೆ ಕೆಲಸ ಮಾಡ್ತೀನಿ ಯಾವುದಾದ್ರೂ ಖಾತೆ ಮೇಲೆ ನಿರೀಕ್ಷೆ ಹೊಂದಿದ್ದೀರಾ ಸರ್ ಯಾವ್ದು ಕೊಟ್ಟರು ನಾನು ನಡೆಸ್ತೀನಿ ಮತ್ತು ಬೊಮ್ಮಾಯಿಯವರಿಗೆ ಗೊತ್ತಿದೆ ನಾನು ಬಹಳ ವರ್ಷದ ಆಪ್ತ ಅವರಿಗೆ ಹಾಗಾಗಿ ನನ್ನ ವಿಷಯ ಏನು ಯಾವ್ದನ್ನು ಕೊಟ್ಟರೆ ನಿಭಾಯಿಸ್ತೇನೆ ಅನ್ನುವಂಥದ್ದು ಅವ್ರಿಗೆ ಗೊತ್ತಿದೆ ಖಂಡಿತವಾಗೂ ಅವ್ರಿಗೆ ಬಿಡ್ತೀನಿ ಒಳ್ಳೆ ಪ್ರಶ್ನೆ ಸರ್ ಯಡಿಯೂರಪ್ಪ ಕ್ಯಾಬಿನೆಟ್ನಲ್ಲಿ ಮಂತ್ರಿ ಆಗಿಲ್ಲ ಅನ್ನೋದು ಬೇಜಾರಿಲ್ವಾ ಸರ್ ಅಂತ ಅಲ್ಲ ಹಿಂದಿತ್ತು ಏನು ಮಾಡೋಕ್ಕಾಗಲ್ಲ ನನಗೆ ಶಿವಮೊಗ್ಗದಲ್ಲಿ ಯಡಿಯೂರಪ್ಪನವರೇ ಇದ್ದಾಗ ನನಗೆಲ್ಲಿ ಸಿಗುತ್ತೆ ಆ ಕಾರಣಕ್ಕಾಗಿ ನನಗೆ ಆಗಲಿಲ್ಲ ನನಗೆ ಒಂದು ಆಸೆ ಇತ್ತು ಅವ್ರ ಜೊತೆಗಿರಬೇಕು ಅಂತ ಈಗಲಾದರೂ ಅವ್ರ ಆಶೀರ್ವಾದದಿಂದ ನಾನು ಮಂತ್ರಿ ಆಗ್ತಾ ಇದ್ದೀನಿ ಇದಿಷ್ಟು ಅರಗ ಜ್ಞಾನೇಂದ್ರ ಅವರ ಮಾತಾಗಿದೆ ಕ್ಯಾಮ್ರಾ ಪರ್ಸನ್ ನೂರ್ ಅಹಮದ್ ಜೊತೆಗೆ ಕೃಷ್ಣ ಜಿವಿ ನ್ಯೂಸ್ 18 ಕನ್ನಡ ಬೆಂಗಳೂರು ಮುಖ್ಯಮಂತ್ರಿಗಳು ಆಹ್ವಾನವನ್ನು ಕೊಟ್ಟಿದ್ದಾರೆ ಮೊದಲನೇ ಬಾರಿ ಸಚಿವನಾಗಿ ಮುಖ್ಯಮಂತ್ರಿಗಳು ನನ್ನನ್ನು
ಆಹ್ವಾನವನ್ನು ಕೊಟ್ಟಿರೋದಕ್ಕೆ ಅತ್ಯಂತ ಖುಷಿ ಇದೆ ಸಂತೋಷದಿಂದ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಲಿಕ್ಕೆ ಹೋಗ್ತಾ ಇದ್ದೆ ಯಾವ ಕಾರ್ಯಕ್ರಮ ಬಯಸ್ತೀರಾ ಸರ್ ನಾನು ಅನ್ಕೊಂಡಿದ್ದೆ